ಈಗ ಏನ್ ವಿಷಯ ಹೇಳಿದ್ರೆ ಕೇಳ್ತೀನಿ. ದೇವೇಗೌಡರನ್ನ ಭೇಟಿ ಮಾಡಿದ್ರೆ ಈಗ ಹಾಸನ ಟಿಕೆಟ್ ವಿಚಾರ ಯಾವ ರೀ? ಈಗ ದೇವೇಗೌಡರನ್ನ ಬೆಂಗಳೂರಿಗೆ ಬಂದಾಗೆಲ್ಲ ಭೇಟಿ ಮಾಡ್ತೀನಿ. ಯಾವ ಬೆಂಗಳೂರಿಗೆ ಬಂದ್ರು ದೇವೇಗೌಡರಿಗೆ ಬಂದು ನಮ್ಮ ತಂದೆ ತಾಯಿ ಆಶೀರ್ವಾದ ತಗೊಂಡಿರ್ತೀನಿ. ನನಗೆ ಇನ್ನೇನಾದ್ರು ವಿಷಯ ಇದ್ರೆ ಹೇಳಿ. ಸರ್, ಇವತ್ತು ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹಾಸನದಲ್ಲಿ ಕೆಲವರು ಶಕುನಿಗಳಿದ್ದಾರೆ, ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ, ಅದಕ್ಕೆ ಈಗೆಲ್ಲ ಆಗ್ತಾ ಇದೆ ಅಂತ. ಹಾಗೇನೋ ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ಲ ಸರ್. ನಾನು ಯಾವುದೂ ಇಲ್ಲ. ನನಗೆ ದೇವೇಗೌಡರು ಹಾಸನ ಜಿಲ್ಲೆಯ 60 ವರ್ಷ ರಾಜಕಾರಣದಲ್ಲಿ ಅವರ ದೀರ್ಘಕಾಲದ ಅನುಭವ ಇದೆ ದೇವೇಗೌಡರಿಗೆ. ಅವರು ದೇವೇಗೌಡರು ನಮಗೆ ಹಾಸನ ಜಿಲ್ಲೆಯ ಒಂದು ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಇವತ್ತು ರಾಜ್ಯದಲ್ಲಿ ಅವ್ರಿಗೆ ಎಲ್ಲ ಥರ ಕೆಲವು ಸೈನೂ ಇದೆ, ಸೀನೂ ಇದೆ ಅವರಿಗೆ. ಅವರು ಅನುಭವ ಏನಿದೆ ಅನುಭವದ ರೀತಿ ಅವ್ರು ಮಾಡ್ತಾರೆ ನಮ್ಮ ಜಿಲ್ಲೆಯದು. ಯಾರು ಏನು ಗಾಬರಿ ಆಗಬೇಕಾಗಿಲ್ಲ. ನಾವು ದೇವೇಗೌಡರ ಆಜ್ಞೆ ಬಿಟ್ಟು ಯಾರು ಕದಲನಲ್ಲ. ಯಾರು ತಿಳ್ಕೊಂಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಗೊತ್ತಿದೆ ರಾಜಕಾರಣ ಯಾರು ಏನೇ ಮಾಡಿದ್ರು ಆ ಜಿಲ್ಲೆಯಲ್ಲಿ. ಏನು ನಮ್ಮನ್ನೇನು ಮಾಡಿ ದೇವೇಗೌಡರು ಬದುಕಿರೋವರೆಗೆ ಯಾರೇನು ಮಾಡೋಕ್ಕಲ್ಲ. ದೇವೇಗೌಡರು ಏನು ಹೇಳ್ತಾರೆ ಅಂತಿಮ ನಿರ್ಣಯ ಅದೇ. ಕುಟುಂಬದಲ್ಲಿ ಬಂಡಾಯ ಅನ್ನೋಂತ ಚರ್ಚೆಗಳು ಶುರು. ಯಾವ ಬಂಡು ಇಲ್ಲ, ಯಾವ ಬಂಡು ಇಲ್ಲ, ಯಾವುದು ಇಲ್ಲ. ಸರ್, ರೇವಣ್ಣ ಅವರು ಇವತ್ತು ಯಾಕೋ ಖುಷಿಯಾಗಿದಾರಲ್ಲ ಸರ್. ನಾವೇ ಖುಷಿಯಾಗಿ ನಾವೇ ಹೇಳಕೋಣ. ಈಗ ಹಾಸನ ಕಗ್ಗಂಟು ಈಗ ಬಗೆಹರಿತಾ ಅಂತ ಸರ್. ಅದು ಬಂಡಾಯ ಅನ್ನೋ ಕ್ವೆಶ್ಚನ್ ಇಲ್ಲ. ಅದೇನು ದೇವೇಗೌಡರು ಏನು ಹೇಳ್ತಾರೆ ಅದು ಕೇಳ್ತೀವಿ. ಈಗ ಹಾಸನ ಟಿಕೆಟ್ ಕಗ್ಗಂಟು ಬಗೆಹರಿತಾ ಸರ್. ಈಗ ಅದನ್ನ ದೇವೇಗೌಡರು ಕೂತ್ಕೊಂಡು ಅವ್ರು ನಿರ್ಣಯ ಮಾಡ್ತಾರೆ ಬಿಡಿ ಅವರಿಗೆ. ಅವ್ರಿಗೆ ಅವ್ರದ್ದು ಅನುಭವ ಇದೆ. ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಬ್ಲಾಕ್ ಮೇಲ್ ಒತ್ತಡ ಎಲ್ಲ ನನ್ನ ಹತ್ರ ನಡೀಲ. ನನಗೆ ಗೊತ್ತಿಲ್ಲ ರೇ, ತಡೆ ರೇ, ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ನಮಗೆ ದೇವೇಗೌಡರು ನಾಯಕರು ರೇ, ತಡೆ ರೇ, 60 ವರ್ಷದ ನಾಯಕರು. ದೇವೇಗೌಡರ ಆಶೀರ್ವಾದದಿಂದ 5 ಬಾರಿ ಶಾಸಕನಾಗಿದ್ದೀನಿ. ನನ್ನ ಮಗ ಲೋಕಸಭಾ ಸದಸ್ಯ ಆಗಿದ್ದಾರೆ. ಇನ್ನೊಬ್ಬ ಮಗ ಜಿಲ್ಲಾ ಪರಿಷತ್ ಸದಸ್ಯ ಆಗಿವರೆ. ನಮ್ಮ ಜಿಲ್ಲೆಯ ರಾಜಕಾರಣ ದೇವೇಗೌಡರಿಗೆ ಸಂಪೂರ್ಣ ಗೊತ್ತಿದೆ. ಹಾಸನ ಜಿಲ್ಲೆಯ ರಾಜಕಾರಣ ಸಂಪೂರ್ಣ ದೇವೇಗೌಡರಿಗೆ ಗೊತ್ತಿದೆ. ದೇವೇಗೌಡರು ಏನು ಹೇಳ್ತಾರೆ ಅದೇ ಅಂತಿಮ ನಿರ್ಣಯ. ಹಾಸನದಲ್ಲಿ ರೇವಣ್ಣ ಅವರು ಏನಾದ್ರೂ ಸ್ಪರ್ಧೆ ಮಾಡಬಹುದಾ ಅಂತ? ಯಾರು ದೇವೇಗೌಡರು ಏನ್ ಸೂಚನೆ ಕೊಡ್ತಾರೆ ಅಷ್ಟೇ ನಾವು ಮಾಡೋದು. ಅದು ಸೂಚನೆ ಅವ್ರು ನಾನು ಹೇಳ್ತೀನಪ್ಪ ನಡಿ ಅಂದ. ಎರಡು ಕ್ಷೇತ್ರ ಕೇಳ್ತಿದ್ದೀರಾ ಅಂತ? ನಾನು ಯಾವತ್ತು ಎರಡು ಕೇಳಿಲ್ಲ, ಏನು ಇಲ್ಲ. ಕೆಲವು 50,000ದಲ್ಲಿ ಒಂದು ಓಟು ಕಮ್ಮಿ ಆದ್ರೂ ಇದು ಅಂತಾರೆ. 50,000ದಲ್ಲಿ ಒಂದು ಓಟು ಕಮ್ಮಿ ಆದರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾವ್ರೆ ಅಲ್ವಾ ಸ್ವಾಮಿ? ಅದು ಹೇಳಿದ ಬೆಳಗ್ಗೆ 15 ಫೈಲಿಗೆ ಸೈನ್ ಆಯ್ತೇವೆ. ಹಾಸನದಲ್ಲಿ ಲೂಟಿ ಮಾಡೋಕ್ಕೆ 15 ಫೈಲಿಗೆ ಸೈನ್ ಆಗುತ್ತೆ. ಎಲ್ಲ ಮಂತ್ರಿಗಳೇ ಏನೇ ರೇವಣ್ಣನ ಮೇಲೆ 50,000ದಲ್ಲಿ ಒಂದು ಓಟು ಸೋತ್ರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಇವತ್ತು ಹೇಳ್ತೀನಿ. ನಮ್ಮ ಜಿಲ್ಲೆ ಕಳೆದ 3 ವರ್ಷ ಯಡಿಯೂರಪ್ಪನವರಿದ್ದರು ಅಧಿಕಾರದಲ್ಲಿ, 1 ರೂಪಾಯಿ ಬಿಡುಗಾಸ್ಕೊಂಡಿಲ್ಲ. ಕುಮಾರಸ್ವಾಮಿ ಕಾಲದಲ್ಲಿ ಕೊಟ್ಟಂಥ ಸುಮಾರು 2,500 ಕೋಟಿ ವರ್ಕನ್ನು ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ ಎಲ್ಲ ಅನುದಾನಗಳನ್ನ ಕಡಿತಗೊಳಿಸಿದ್ರು. ಅದನ್ನ ದೇವೇಗೌಡರು ಗೊತ್ತಿದೆ, ಅವ್ರು ಮಾಡ್ತಾರೆ ಬಿಡಿ. ತಲೆ ಯಾವ್ದು ಪಟ್ಟಿ ರೀ, ತಡೆ ರೀ, ಪಟ್ಟಿ ಏನ್ರಿ, ಎಲ್ಲ ಇದಾರಲ್ರಿ. ಅವನೊಬ್ಬ ಶಿವಲಿಂಗೇಗೌಡ 15 ವರ್ಷ ಸಾಕ್ತೇ ಅವನ್ನ. ಸೋತ್ ಬಿದ್ದಿದ್ದ ಅವನ್ನೆಲ್ಲ ಬಿದ್ದಿದ್ದನ್ನು ಕರ್ಕೊಂಬಂದು 15 ವರ್ಷ ಸಾಕಿ ಅವನು 2 ವರ್ಷದಿಂದ ಪಾಪ ನಮ್ಮ ಅಪ್ಪನ ಹಣೆ ಹೋಗಲ್ಲ, ನಮ್ಮ ಅವನ ಹಣೆ ಹೋಗಲ್ಲ, ನಾನು ಮಂಜಸ್ವಾಮಿ ಹಣೆ ಹೋಗಲ್ಲ. ಅಲ್ಲಿ ತಡೀರಿ, ಕುರುಬ್ರು ಓಟ್ ಕೊಡಲ್ಲ. ನೀವೇ ಟಿ ವಿನಲ್ಲಿ ಹೇಳಿದಿರಲ್ಲ, ಅವನು ಕುರುಬ್ರು 75% ಕೊಡಲ್ಲ, ಇವರ ವಕೀಲರು 60% ಕೊಡಲ್ಲ. ನಾನೆಲ್ಲಿ ಗೆಲ್ತೀನಿ ಅಂತ ಮೊನ್ನೆ ಈಗ ಹೇಳವನೇ ನನಗೆ ದೂರವಾಣಿಯಲ್ಲಿ ಮಾತಾಡಿ. ನನಗೆ ಗೊತ್ತಿಲ್ಲ, ನನಗೆ ಟೇಪ್ ಗೀಪ್ ಮಾಡೋಕ್ಕೆ ಬರೋಲ್ಲ. ಅದ್ಯಾರು ಹುಡುಗರಲ್ಲ, ಶಿವಲಿಂಗ ಅಂತ ಹೇಳ, ಅವ್ರು ಎಲ್ಲೂ ಹೋಗಿಲ್ಲ ಅಂದರೆ ಕೇಳೋಣ. ಫೈನಲ್ ನಾಡ ಸಭೆ ಐತೆ, ಬತ್ತನಲ್ಲೂ ಕೇಳೋಣ ಅಂತ ಅಂದೆ. ಹಿಂದಿನ ದಿವಸ ಫೋನ್ ಮಾಡಿದೆ, ಅಲ್ಲಿ ಮೀಟಿಂಗಲ್ಲಿ ಅವ್ರು ಎಂದು. ಮಾರನೆ ಬೆಳಗ್ಗೆ ಫೋನ್ ತಗೊಳಪ್ಪ ಅಂದೆ. ಅದ್ಯಾವನು ತಗೊಂಡು ನಾನು ಅವನೇನು ಮಾಡೋಣ ರೆಕಾರ್ಡ್ ಮಾಡಿರೋದೆ ನನಗೆ ಗೊತ್ತಿಲ್ಲ. 3 ದಿನದ ಮೇಲೆ ಟಿ ವಿ ಗೊತ್ತಾಯ್ತು. ಅದು ಸ್ವಲ್ಪ ಹೇಳ್ರಿ, ಅವನು ಹೇಳ್ತೇನೆ. ಕುರುಬ್ ರೋಡ್ ಕೊಡಲ್ಲ, 75 ಭಾಗ ಇವರು ಓಟ್ ಕೊಡಲ್ಲ, ವಕೀಲರು. ನಾನು ಎಲ್ಲಿ ಗೆಲ್ತೀನಿ? 15 ವರ್ಷ ಕುರುಬರು ಬೇಕಾಯ್ತು ಇವನಿಗೆ, 15 ವರ್ಷ ವಕೀಲರು ಬೇಕಾಯ್ತು. ಎಲ್ಲಿದ್ದೀನಿ ಇವನೇನು? 13,000 ಇತ್ತು ದೇವೇಗೌಡರಿಗೆ, ನಾನು 90,000 ಮಾಡಿದೆ ಅಂತೇನೆ.
180 ಕೋಟಿ ವರ್ಕ್ ಯಾರು ಮಾಡಿರೋದು ಕಾಂಟ್ರಾಕ್ಟ್ ನೋಡಿ ಕೇಳಿ ಸರ್. ಅವನ ಹೆಂಡತಿ ಹೆಸರಲ್ಲಿ ತಡೆರಿ, ಅದನ್ನ ನಾನು ತರ್ತೀನಿ. ಇನ್ನು ನಮ್ಮ ಜಿಲ್ಲೆ ಕುಮಾರಸ್ವಾಮಿ ಅವರಿಗೆ ಒಂದು ಅಸಮಾಧಾನ ಇದೆ. ಏನು ಅಂತಂದ್ರೆ, ನಾನು ಪಂಚರತ್ನದಿಂದ ಒಂದಷ್ಟು ಕ್ಷೇತ್ರವನ್ನ ಗೆಲ್ಲೋಕ್ ಮಾಡ್ತಾ ಇದ್ದೆ, ಆದ್ರೆ ಈ ಹಾಸನದಿಂದ ನಮ್ಮ ಕುಟುಂಬದವರು ನಾನು ರೀ ತಡೀರಿ ಕುಮಾರಸ್ವಾಮಿ ಅವರಿಗೆ ಪಾಪ ನಾನು ಹೇಳ್ಬೋದಾಯ್ತು. ದೇವೇಗೌಡರ ತ ಕೂತ್ಕೊಂಡು ನಾವು ಮಾಡ್ತೀವಿ ತೀರ್ಮಾನ ಅಂತ. ಬೆಳಗ್ಗೆ ಎದ್ದಿಟ್ಟಿಗೆ ಭವನಿಗೆ ಹಾಕ್ಬೇಕಪ್ಪ. ನಾ ಭವಾನಿ ಏನು ಹೇಳಿದ್ರು ಅವ್ರ ಹತ್ರ ಕುಮಾರ್ ಅಂತ ಅಡ್ವೈಸರ್ ಅವರೆಲ್ಲ ತಿಪ್ಪೇ ಸ್ವಾಮಿ ಅಂತ ಅಡ್ವೈಸರ್ಗೆ ಏನು ಹೇಳಿದ್ರು ಭವಾನಿ ಅನ್ನೋದು ಆ ತಿಪ್ಪೇಸ್ವಾಮಿ ಕೇಳಿ. ಅದಾದಮೇಲೆ ಬೆಳಗ್ಗೆ ಸಾಯಂಕಾಲ ಭವಾನಿ ಹೆಸರಾಕಪ್ಪ, ಭವಾನಿ ಹೆಸರಾಕಬೇಕು. ತಿಪ್ಪೇಸ್ವಾಮಿ ಅಂತ ಭವಾನಿ ಏನು ಹೇಳಿದರು, ನನಗೆ ನಮ್ಮ ಮಾವ ಬೇಕು, ನನಗೆ ಯಾವ ಇದಿಲ್ಲ, ನಮ್ಮ ಮಾವ ಏನು ಹೇಳ್ತಾರೆ ಕೇಳ್ತೀನಿ ಅಂತ ತಿಪ್ಪೇಸ್ವಾಮಿ ಅಂತ ಹೇಳಿದ ಮೇಲೆ ಬೆಳಿಗ್ಗೆ ಸಾಯಂಕಾಲ ಯಾಕೆ ಯಾವ ಗೊಂದಲ ಇಲ್ಲ? ಏ ತಡೆ, ಅದನ್ನ ಅದನ್ನ ದೇವೇಗೌಡರು ತೀರ್ಮಾನ ಮಾಡ್ತಾರೆ, ತಲೆ ಕೆಡಿಸಿಯಬೇಡಿ. ಅವರು ಏ ತಡೀರಪ್ಪ, ಜಿಲ್ಲೆಯ 60 ವರ್ಷದ ಅನುಭವ ಇದೆ ಅವರಿಗೆ. ಅವರು ಎಂತ ಎಂತೆಂಥ ಘಟನೆ ಈ ರಾಜ್ಯದಲ್ಲಿ. ದೇವೇಗೌಡರು ರಾಜಕೀಯ ಮುಗಿದೋಯ್ತು ಅಂತ ಇದ್ರು, 117 ಸೀಟ್ ಗೆದ್ರು, 117 ಸೀಟು 120 ಸೀಟ್ ಗೆದ್ರು. ತಡೀರಿ, 18 ಪಾರ್ಲಿಮೆಂಟ್ ಗೆಲ್ಲಿಸಿ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲೂ 2B ದೇವೇಗೌಡರು ಕೊಟ್ಟಿದ್ದವತ್ತು ನಮ್ಮ ಸಮಾಜಕ್ಕೆ ಒಕ್ಕಲಿಗೆ ಒಂದು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಅಂತ ಲಿಂಗಾಯತ್ರಿ 3NL 1% ಜಾಸ್ತಿ ಕೊಟ್ಟು ಒಕ್ಕಲಿಗೆ 1% ನಂಬರ್ ಇದು ಮಾಡಿದ್ರು. ನಾನೇ ಇರುವ ಯಾಕಿದ್ದು ಅಂತ 2B ಕೊಟ್ರಲ್ರಿ ದೇವೇಗೌಡರು. 60 ವರ್ಷ ಕಾಂಗ್ರೆಸ್ ಕೊಡಲಿಲ್ಲ, ಯಾವ ರಾಜ್ಯದಲ್ಲೂ ಕೊಡಲಿಲ್ಲ, ದೇವೇಗೌಡ ಕೊಟ್ಟಿದ್ನು. ಇವತ್ತು ಪಾಪ ಎರಡು ಮಾತಾಡ್ಕೊಂಡು ಇವತ್ತು ಕನ್ವಿನ್ಸ್ ಮಾಡೋಷ್ಟು ಶಕ್ತಿ ಇವತ್ತು ದೇವೇಗೌಡರಿಗೆ ಇಲ್ಲ ಅನ್ನೋ ನಿಟ್ಟಲ್ಲಿ ಇವತ್ತು ಕುಮಾರಸ್ವಾಮಿ ಅವ್ರು ಹೇಳಿರೋ. ನನಗೆ ಗೊತ್ತಿಲ್ಲಪ್ಪ, ಆ ದೇವೇಗೌಡರು ನಾನು ನೋಡ್ರಿ ದೇವೇಗೌಡರು ಏನು ಹೇಳ್ತಾರೆ ಫೈನಲ್. ನೋಡ್ರಿ ಅವ್ರೇನ್ ನೋಡಪ್ಪ, ನನ್ನ ಜಿಲ್ಲೆ ರಾಜಕೀಯ ಜಿಲ್ಲೆ ಉಳಿಸ್ಕೋಬೇಕು ದೇವೇಗೌಡರು ಬದುಕಿದ್ದಂಗೆ. ಅವ್ರೇನ್ ತೀರ್ಮಾನ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲಿ? ನಾನು ನಿಮ್ಮ ಹತ್ರ ಏನಾದ್ರು ಪಕ್ಷೇತರ ಅಂತ ಹೇಳಕ್ ಬಂದಿದ್ದ? ನಾನು ಯಾವತ್ತಾದ್ರು ಪಕ್ಷೇತರ ಅಂತ ಹೇಳಿ ನಾನು ಏನ್ ಹೇಳಿದ್ದೀನಿ? ಕುಮಾರಸ್ವಾಮಿ ರೇವಣ್ಣಂದು ಯಾರು ಏನು ಮಾಡೋಕ್ಕಾಗಲ್ಲ. ನಾನು ಬೇಕಾದ್ರೆ ನನಗೆ ಎಷ್ಟೇ ನೋವಾದರೂ ನಾನಂತೂ ನಮ್ಮ ಫ್ಯಾಮಿಲಿ ನಾನು ಹೊಡೆದಾಡೋ ಪ್ರಶ್ನೆ ಇಲ್ಲ. ದೇವೇಗೌಡರು ಬದುಕಿದ್ದಾಗ ಆಮೇಲೂ ಅಷ್ಟೇ. ನಂದಿಷ್ಟೇ, ನಮ್ಮ ತಂದೆ ಆರೋಗ್ಯವಾಗಿರಬೇಕು, ಅವರು 4-6 ದಿನ ನಮ್ಮ ಜೊತೆ ಇರಬೇಕಷ್ಟೇ. ನನಗೆ ರಾಜಕೀಯ ಮುಖ್ಯ ಅಲ್ಲ, ನನಗೆ ನಮ್ಮ ತಂದೆ ಮುಖ್ಯ, ನಮ್ಮ ತಾಯಿ ಮುಖ್ಯ ಅಷ್ಟೇ ನನಗೆ. ಇವತ್ತು ಯಾವುದು ಇವತ್ತಲ್ಲ ಅವತ್ತಿಂದ ಹೇಳ್ತಾ ಇದ್ದೀನಿ ರೀ. ಅದನ್ನ ನೋಡ್ರಿ, ಅದೆಲ್ಲ ದೇವೇಗೌಡರಿಗೆ ಗೊತ್ತಿದೆ ಏನೇನು ಮಾಡಬೇಕು ಯಾವ ಟೈಮಲ್ಲಿ ಅಂತ. ಅವ್ರಿಗೆ ಅವ್ರ ರಾಜಕೀಯ ಇದು ಅನುಭವ ಐತೆ, ಮಾಡ್ತಾರೆ. ನಡೀರಿ ದೇವೇಗೌಡರು ಏನು ಹೇಳ್ತಾರೆ ಅದೇ ಅಂತಿಮ ರೀ. ನಡೀರಿ ಈಗ ನಾನು ದೇವೇಗೌಡರಿಗೆ ಗೊತ್ತಿದೆ ಅದು ಏನು ಹೇಳ್ತಾರೆ ಹೇಳಿ. ನಡೀರಿ.